ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 221 ರಾಮನು ವಿಶೇಷವಾಗಿ ಆರ್ಥಿಕ ನೀತಿ ಕುರಿತು ಭರತನಿಗೆ ಸಲಹೆಗಳನ್ನು ಕೊಡ್ತಾನೆ. ಆ ಸಂದರ್ಭದಲ್ಲಿ ಮೊದಲೇ ಹೇಳ್ತಾನೆ, ಅವನು ಜನರ ಕುಂದುಕೊರತೆಗಳನ್ನು ತಿಳ್ಕೊಳ್ಳೋ ಸಲುವಾಗಿ ನೀನು ಜನತಾ ದರ್ಶನ ಅಂದರೆ ಊರಲ್ಲಿ ಮಾರ್ಗಗಳಲ್ಲಿ ನೀನು ಅಲ್ಲಾಡಿಕೊಂಡು ಜನರಿಂದ ಅವರ ದೂರುಗಳನ್ನು ಸ್ವೀಕರಿಸಬೇಕು, ಕುಂದುಕೊರತೆಗಳನ್ನು ತಿಳ್ಕೊಂಡು ಅದಕ್ಕೆ ಸಮಾಧಾನ ಕೊಡ, ಅದನ್ನು ಪರಿಹಾರ ಉಪಾಯಗಳನ್ನು ನೀಡಬೇಕು ಅಂತ ಹೇಳ್ತಾನೆ. ಅದರಂತೆ ಯಾವಾಗಲೂ ದೇಶದ ಬೊಕ್ಕಸ್ಸನ್ನು ಸ್ವಸ್ಥವಾಗಿಡಬೇಕು, ಆರೋಗ್ಯಕರವಾಗಿಡಬೇಕು. ಅಲ್ಲಿ ಎಲ್ಲಿ ಕೊರತೆ ಬೀಳಬಾರ್ದು, ದಿವಾಳಿ ಇರಬಾರ್ದು. ದೇಶದ ರಕ್ಷಣಾ ಹಿತದೃಷ್ಟಿಯಿಂದ, ಜನರ ಹಿತ ಕಾಪಾಡುವ ದೃಷ್ಟಿಯಿಂದ ದೇಶದ ಬೊಕ್ಕಸ್ಸು ಯಾವಾಗಲೂ ಸ್ವಸ್ಥವಾಗಿರಬೇಕು ಅಂತ ಹೇಳ್ತಾರೆ. ಮುಂದುವರೆದು ರಾಜ್ಯ ಅಥವಾ ದೇಶ ಯಾವಾಗಲೂ ಸಮತೋಲಿತ ಮುಂಗಡ ಪತ್ರ ನೀತಿಯನ್ನು ಹೊಂದಿರಬೇಕು. ಅದರಲ್ಲಿ ನಿಪುಣ ಇದ್ದವರನ್ನು ಮಾತ್ರ ನೀನು ವಿತ್ತಾಧಿಕಾರಿ, ವಿತ್ತ ಮಂತ್ರಿಯನ್ನಾಗಿ ನೇಮಿಸು. ಅವನಿಗೆ ಗೊತ್ತಿರಬೇಕು ಬಜೆಟ್ ಅಂದರೆ ಏನು, ಬಜೆಟ್ನಿಂದ ಆಗುವಂಥ ಲಾಭಗಳೇನು, ಬಜೆಟ್ನಿಂದ ಆಗುವಂಥ ತೊಂದರೆಗಳೇನು. ಅದಕ್ಕೆ ಆ ಸಮತೋಲಿತ ಬಜೆಟನ್ನು ಮಂಡಿಸುವುದರಿಂದ, ಜಾರಿಗೆ ತರುವುದರಿಂದ ನಾವು ಏನು ಹಿತ ಕಾಪಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಅವನು ಕೂಲಂಕುಷವಾಗಿ ಅಧ್ಯಯನ ಮಾಡಿರಬೇಕು, ಅದರಲ್ಲಿ ಪರಿಣಿತಿಯನ್ನು ಹೊಂದಿರಬೇಕು. ಅದಕ್ಕೆ ಯಾವಾಗಲೂ ದೇಶ ಸಮತೋಲಿತ ಬಜೆಟನ್ನು ಹೊಂದಿರಬೇಕು. ನೋಡ್ರಿ, ಇಲ್ಲೊಂದು ಸಂದೇಶ ಬರ್ತಿದೆ ನಮಗೆ ಏನಂದರೆ, ಯಾರು ಭಾರತ ದೇಶವನ್ನು ರಾಮರಾಜ್ಯ ಮಾಡಬೇಕಂತಂತಾರೆ ಅವರು ಮೊದಲು ಇದನ್ನು ಸರಿಯಾಗಿ ಓದಿಕೊಂಡು ಆರ್ಥಿಕ ನೀತಿ ರಾಮನ ಆರ್ಥಿಕ ನೀತಿಗಳನ್ನು ಓದಿಕೊಂಡು ಇದು ಒಂದು ಪಾಲಿಸಿದ್ರೆ ಸಾಕು, ಯಾವುದು ಕೊರತೆ ಬಜೆಟನ್ನು ಮೊಟಕುಗೊಳಿಸಿ ಇಲ್ಲಿ ಸಮತೋಲಿತ ಬಜೆಟನ್ನು ಅನಗತ್ಯವಾಗಿ ಆಗುವಂಥ ವೆಚ್ಚಗಳನ್ನು, ಅನಗತ್ಯವಾಗಿ ತೆರಿಗೆಗಳನ್ನು ಹೇರಿ ಜನರಿಂದ ಶೋಷಣೆ ಮಾಡುವುದನ್ನು ನಿಲ್ಲಿಸಬೇಕು. ಯಾಕೆಂದರೆ ಅಗತ್ಯಕ್ಕಿಂತ ಹೆಚ್ಚು ನಾವು ತೆರಿಗೆಗಳನ್ನು ಹೇರ್ತಾ ಇದ್ದೇವೆ, ಒಂದಕ್ಕಿಂತ ಹೆಚ್ಚು ಅನಿವಾರ್ಯ ಅಗತ್ಯಕ್ಕಿಂತ ಹೆಚ್ಚು ವೆಚ್ಚವನ್ನು ಮಾಡ್ತಾ ಇದ್ದೇವೆ. ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಭಾರತದ ನಿಯಮ 1947 ಇವತ್ತಿನ ತನಕನೂ ಆರ್ಥಿಕ ನೀತಿ ಬಜೆಟನ್ನು ನೋಡ್ಕೋತ ಬಂದ್ರೆ ಅಂದ್ರೆ ಇದರಾಗ ಹೆಚ್ಚು ಜನಸಾಮಾನ್ಯನಿಗೆ ಏನಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಮೊದಲು ಈ ಮಲ್ಟಿಸ್ ಟ್ಯಾಕ್ಸ್ ಸಿಸ್ಟಮನ್ನು ರದ್ದುಗೊಳಿಸಬೇಕು. ಮುಂದೆ ಸಿಕ್ಕಾಪಟ್ಟೆ ಏನು ವೆಚ್ಚ ಮಾಡ್ತಾ ಇದೆ ಅದನ್ನು ತಡೆಗಟ್ಟಿ ಸಮತೋಲಿತ ಬಜೆಟನ್ನು ಹೊಂದುವ ಸಂದೇಶವನ್ನು ಅವರು, ಒಂದು ವೇಳೆ ಈ ದೇಶವನ್ನು ರಾಮರಾಜ್ಯ ಮಾಡಬೇಕಂತ ಕನಸು ಯಾರಾದರೂ ಕಾಣ್ತಾ ಇದ್ದರೆ ಅವರು ಇದನ್ನು ಪಾಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನೇ ಮುಂದುವರೆದು ರಾಮ ಭರತನಿಗೆ ತನ್ನ ಉಪದೇಶಗಳನ್ನು ಮುಂದುವರಿಸ್ತಾನೆ. ಏನು ಹೇಳ್ತಾನಂದರೆ, ಲೋಕ ಕಲ್ಯಾಣ, ಅಭಿವೃದ್ಧಿ, ರಕ್ಷಣೆ, ರಾಜ್ಯ ಆತಿಥ್ಯ, ಈ ಚಟುವಟಿಕೆಗಳಿಗೆ ರಾಜ್ಯ ವೆಚ್ಚ ಸೀಮಿತ ಇರಲಿ. ಆದಾಯದಾಗೂ ಸ್ಪಷ್ಟ ಇದೆ. ಆದಾಯದಾಗ ರಾಮ ಏನು ಹೇಳ್ತಾನಂದ್ರೆ, ಒಂದೇ ತೆರಿಗೆ ಹೇರಬೇಕು, ಉತ್ಪನ್ನ ಮ್ಯಾಗ ತೆರಿಗೆ ಹೇರಬೇಡ. ಕಸ್ಟಮ್ಸ್ ಡ್ಯೂಟಿ ಯಾವಾಗ ಹೊರಗಿನಿಂದ ಯಾರ ತಮ್ಮ ವಸ್ತುಗಳನ್ನು ತಂದು ನಮ್ಮ ದೇಶದ ಮಾರಾಟ ಬರ್ತಾರಲ್ಲ, ಆ ವಸ್ತುಗಳ ಮೇಲೆ ನೀ ತೆರಿಗೆ ಹಾಕು. ಆದ್ರೆ ಅದು ಹೇರಿದಂಥ ತೆರಿಗೆ ಇಲ್ಲಿ ಕೊಂಡು ತಗೊಳ್ಳೋದ ಮ್ಯಾಗ ಅದು ಶಿಫ್ಟ್ ಆಗಿರಬಾರ್ದು, ವರ್ಗಾವಣೆ ಆಗಿರಬಾರ್ದು. ಈ ನೀತಿ ಭಾಳ ಇದು ಟ್ಯಾಕ್ಸೇಷನ್ ನೀತಿ ಏನು ರಾಮನದಲ್ಲ ಭಾಳ ವಂಡರ್ಫುಲ್ ಇದೆ. ಒಂದು ಕಡೆ ಹೇಳ್ತಾನೆ ಸಿಂಗಲ್ ಟ್ಯಾಕ್ಸೇಷನ್ ಇರಬೇಕು, ಟ್ಯಾಕ್ಸ್ ಬರ್ಡನ್ ಆಗಿರಬಾರ್ದು ಪ್ರಜೆಗಳ ಮೇಲೆ. ಎರಡನೇದು, ನಾವು ಆ ದುಡ್ಡನ್ನು ನಾವು ಸಂಗ್ರಹ ಮಾಡಿರ್ತೇವೆ ಟ್ಯಾಕ್ಸ್ ರೂಪದಲ್ಲಿ, ಮತ್ತಿನ್ನು ಯಾವುದೋ ರೂಪದಲ್ಲಿ ಆದಾಯವನ್ನು ನಾವು ಸಂಗ್ರಹ ಮಾಡಿರ್ತೇವೆ. ಆ ಆದಾಯವನ್ನು ಮಿತವಾಗಿ ಬಳಸಬೇಕು. ಯಾವುದಕ್ಕಾಗಿ ಬಳಸಬೇಕು? ಇವತ್ತು ಅವು 4 ಅದಾವೆ, ಸೇಮ್ ಏನು ವ್ಯತ್ಯಾಸ ಇಲ್ಲ. ಯಾವಾಗ ಬಳಸ್ಬೇಕು ಅನ್ನೋದು ಹೇಳ್ತಾನೆ. ಪಬ್ಲಿಕ್ ಎಕ್ಸ್ಪೆಂಡಿಚರ್ದಾಗ ಮುಖ್ಯವಾದ ಹೆಡ್ ಯಾವುದಂದ್ರೆ, ಮೊದಲೇದು ಲೋಕ ಕಲ್ಯಾಣ, ವೆಲ್ಫೇರ್, ಬಡತನ ನಿರ್ಮೂಲನೆ ಆಗಿರ್ಬೋದು, ಜನರಿಗೆ ಅರವಟಿಗಳನ್ನು ತೆಗೆದಾಗಿರ್ಬೋದು, ರಸ್ತೆಗಳನ್ನು ನಿರ್ಮಾಣ ಆಗಿರ್ಬೋದು, ಜನಹಿತ ಲೋಕೋಪಯೋಗಿ ಕೆಲಸಗಳನ್ನು ಮಾಡೋದು, ಜನರ ಕಲ್ಯಾಣದ ಕೆಲಸವನ್ನು ಮಾಡೋದಕ್ಕಾಗಿ ನೀನು ತೆಗಿಬೇಕು. ಇವತ್ತು ತೆಗೆದು ಇಡ್ತಾರೆ ಅವ್ರ ಹೆಸರಿನಾಗ. ಮತ್ತು ಅದ ಎಕ್ಸಾಂಪಲ್ ಕೊಟ್ಟು ಮಾಡ್ತೇನೆ ನಿಮಗೆ. ಇಲ್ಲಿ ಏನು ನಿಗಮಗಳು, ಅಭಿವೃದ್ಧಿ ನಿಗಮಗಳನ್ನು ತೆಗೆದಾರಲ್ಲ, ಯಾವುದೇ ಅಭಿವೃದ್ಧಿ ನಿಗಮ ಇರಲಿ, ಅದು ಅಂಬೇಡ್ಕರ್ದು ಇರಲಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರಲಿ, ನೇಕಾರರ ಅಭಿವೃದ್ಧಿ ನಿಗಮ ಇರಲಿ, ಎಷ್ಟು 108 ತೆಗೆದಾರಲ್ಲ, ಅದು ಆ ಜನರ ಹಿತಕ್ಕಾಗಿ ಅಲ್ಲ,
ಅದನ್ನೊಂದು ಮಾರ್ಗ ಮಾಡಿಕೊಂಡು ಅದರ ಮೂಲಕ ತಾವು ಬೊಕ್ಕಸನ್ನು ಲೂಟಿ ಮಾಡ್ಕೊಳ್ಳೋದಕ್ಕೆ ಮಾಡಿಕೊಂಡಂಥ ಇವು ದಾರಿಗಳು. ಇವತ್ತು ಸ್ಪಷ್ಟವಾದ ಪೇಪರ್ದಾಗ ನೋಡ್ತಿರ್ತೇವೆ, ಇನ್ವೆಸ್ಟಿಗೇಷನ್ದಾಗ ಬರ್ತಿದ್ದಂಥ ಕೋರ್ಟ್ಗಳು ಸಹಿತ ಎವಿಡೆನ್ಸ್ ಪ್ರೊಡ್ಯೂಸ್ ಆಗ್ತದೆ, ಎಲ್ಲ ಕಡೆ ಇವತ್ತು ಇದ್ರ ಬಗ್ಗೆನೇ ಚರ್ಚೆ ಇದೆ. ಇಲ್ಲಿ ಸ್ವಾಮಿ ವಿವೇಕಾನಂದರದ ನೆನಪಾಗ್ತಿದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯಾವುದೇ ಒಂದು ದೇಶದ ಚಾರಿತ್ರ್ಯವನ್ನು ನೀವು ತಿಳ್ಕೊಳ್ಬೇಕಾಗಿತ್ತಂದ್ರೆ ಆ ದೇಶದಲ್ಲಿ ಇರುವಂಥ ಕಾನೂನುಗಳನ್ನು ನೋಡ್ರಿ. ಕಾನೂನುಗಳ ಹೆಚ್ಚು ಇದ್ದು ಕಳ್ಳರ ವಿರುದ್ಧ ಕಾನೂನು ಇತ್ತಂದ್ರೆ ಅಲ್ಲಿ ಕಳ್ಳತನ ನಡೀತಾ ಇದೆ. ಡಿಸಿಪ್ಲಿನ್ ರಕ್ಷಣೆ ಏನಂತ ತಗೊಂಡಿದ್ರಂದ್ರೆ ಅಲ್ಲಿ ಇನ್ಡಿಸಿಪ್ಲಿನ್ ಇದೆ. ಹಾಗೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಎಲ್ಲ ಕಡೆ ನೋಡಿದ್ರೆ ಬರೇ ಸರ್ಕಾರ ಮುಕ್ತಸ್ಸನ್ನ ಸರ್ಕಾರ ಸಂಪತ್ತನ್ನ ಲೂಟಿ ಮಾಡಲಿಕ್ಕೆ ಬರೇ ಪ್ರತಿನಿಧಿಗಳಷ್ಟೇ ಅಲ್ಲ, ಮಂತ್ರಿಗಳಷ್ಟೇ ಅಲ್ಲ, ಮಂತ್ರಿಗಳ ಜೊತೆ ಸೇರಿಕೊಂಡು ಸಾರ್ವಜನಿಕರು ಕೂಡ ಮತದಾರರು ಕೂಡ ಅದರ ಶಾಮೀಲ್ ಆಗ್ತಾ ಇರೋದು ದೊಡ್ಡ ದುರ್ದೈವ, ಈ ದೇಶದ ದೊಡ್ಡ ದುರ್ದೈವ. ಅದಕ್ಕಿಲ್ಲಿ ರಾಮ ಹೇಳ್ತಾರೆ, ನೋಡು ಲೋಕ ಕಲ್ಯಾಣಕ್ಕಾಗಿ ವೆಚ್ಚ ಆಗಬೇಕು. ಎರಡನೇ ವೆಚ್ಚ ಎದಕ್ಕಾಗಬೇಕು ಅಂದ್ರೆ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿಗಾಗಿ, ಅಭಿವೃದ್ಧಿ ಕಾರ್ಯಕ್ರಮಗಳಿಗಾಗಿ ಮಾಡಬೇಕು. ಇಂಡಸ್ಟ್ರಿಗಳ ಅಭಿವೃದ್ಧಿ ಮಾಡಿ, ಹೊಸ ಉದ್ಯಮಗಳನ್ನು ತರಿ, ಹಳೆ ಉದ್ಯಮಗಳ ರಕ್ಷಣೆ ಕೊಡಿ. ಅದು ಇದನ್ನೇ ಕೃಷಿಯಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಇವಂತರಿ, ಪ್ರೋಗ್ರಾಮ್ಗಳನ್ನು ತರಿ, ನೀರಾವರಿ ಮಾಡಿ, ಏನಿದೆಯಲ್ಲ ಈ ಅಭಿವೃದ್ಧಿಗೆ ಎಲ್ಲ ವಲಯಗಳಲ್ಲಿ ಅಭಿವೃದ್ಧಿ ಹಾಕೊಂಡೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಅಭಿವೃದ್ಧಿಗೆ ವೆಚ್ಚ ಮಾಡಿ, ಅಭಿವೃದ್ಧಿ ವೆಚ್ಚ. ಇನ್ನು ಮತ್ತು ನೆಕ್ಸ್ಟ್ ಮೂರನೇದು ಏನು ಬರ್ತಿದ್ದಾರೆ, ರಕ್ಷಣೆ ಡಿಫೆನ್ಸ್ ಎಕ್ಸ್ಪೆಂಡಿಚರ್. ದೇಶದ ರಕ್ಷಣೆಗೆ ಸಾಕಷ್ಟು ಅಸ್ತ್ರ ಇರಬೇಕು, ಅದಕ್ಕಾಗಿ ನೀವು ವೆಚ್ಚ ಮಾಡಿ. ನಾಲ್ಕನೇದ್ದು ರಾಜ್ಯಾತಿಥಿ ರಾಯಭಾರಿ, ಆ ಕಡೆ ಈ ಕಡೆ ನಾವು ಏನು ಎಕ್ಸ್ಟರ್ನಲ್ ಅಫೇರ್ಸ್ ಸಲುವಾಗಿ ಮಾಡ್ತಿಲ್ಲ, ಎಕ್ಸ್ಟರ್ನಲ್ ಅಫೇರ್ಸ್ ಸಲುವಾಗಿ ಅದರ ಸಲುವಾಗಿ ವೆಚ್ಚ ಮಾಡಿ. ಇವನ್ನು ನಾಲ್ಕು ವೆಚ್ಚಗಳನ್ನು ಹೊರತುಪಡಿಸಿ ಯಾವುದೇ ವೆಚ್ಚಗಳನ್ನು, ಯಾಕಂದರೆ ಲೋಕ ಕಲ್ಯಾಣ ಬಂತು, ಆರ್ಥಿಕ ಅಭಿವೃದ್ಧಿನೂ ಬಂತು, ರಾಜ್ಯದ ರಕ್ಷಣೆಯೂ ಬಂತು, ಮತ್ತು ಇನ್ನೊಂದು ರಾಜ್ಯಗಳ ಜೊತೆಗೆ ನಾವು ಸರಿಯಾಗಿ ಬಾಂಧವ್ಯವನ್ನು ಹೊಂದುವಂಥದ್ದು ಬಂತು. ಈ ಚಟುವಟಿಕೆಗಳಿಗೆ ಮಾತ್ರ ಏನಾಗಬೇಕು, ಬೊಕ್ಕಸದ ಖರ್ಚು, ಹಣದ ಖರ್ಚಾಗಬೇಕು. ಇವನು ಹೊರತುಪಡಿಸಿ ಯಾವುದೇ ವೆಚ್ಚವನ್ನು ಮಾಡಕೂಡುದು ಅಂತೇಳಿ ರಾಮ ಭರತನಿಗೆ ಹೇಳ್ತಾನೆ. ಇಲ್ಲಿ ತನಕ ಏನು ಮಾಡಿದಂದ್ರೆ ರಾಮ ಈ ಆರ್ಥಿಕ ನೀತಿ, ಅರ್ಥಶಾಸ್ತ್ರ, ಬಜೆಟ್ ನೀತಿ ಕುರಿತು ಭರತನಿಗೆ ಬೋಧನೆಗಳನ್ನು ಮಾಡ್ತಾನೆ, ಸೂತ್ರಗಳನ್ನು ತಿಳಿಸ್ತಾನೆ. ಇನ್ನು ಮುಂದುವರೆದು ನೆಕ್ಸ್ಟ್ ಎಲ್ಲಿ ಬರ್ತಾನಂದ್ರೆ ನ್ಯಾಯ ನೀತಿಗೆ ಬಂದುಬಿಡ್ತಾನೆ. ಅಲ್ಲಿ ಹೀಗೆ ಹೇಳ್ತಾನೆ ಅವನ, ಒಳ್ಳೆಯ ವ್ಯಕ್ತಿ ವಿರುದ್ಧ ಅಪಾದನೆಗಳು ಬಂದಾಗ ದುಡುಕಿ ನಿರ್ಣಯಿಸದೆ ನ್ಯಾಯ ನೀತಿಯಂತೆ ವರ್ತಿಸು. ಯಾರದೇ ವ್ಯಕ್ತಿ ವಿರುದ್ಧ ಅಪಾದನೆ ಬಂತಂತೇಳಿ, ಅದರಾಗ ಒಳ್ಳೆ ವ್ಯಕ್ತಿ ವಿರುದ್ಧ ಬಂತು, ಇವನು ಒಳ್ಳೆ ಮನುಷ್ಯ ಆದನಪ್ಪ, ಇವನು ಬಂದಿದ್ದು ಈಗ ನೋಡ್ತಾ ಇದ್ದೇವೆ ನಾವು, ಮೂಡ ಹಗರಣ, ವಾಲ್ಮೀಕಿ ನಿಗಮದ ಹಗರಣ, ಈ ಯಾರು ತಲೆ ಸುತ್ತಾ ಇದ್ದ ಕರ್ನಾಟಕದಲ್ಲಿ ಅಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸುತ್ತಾ ಇದೆ. ಇದರಲ್ಲಿ ಏನು ವಸ್ತುನಿಷ್ಠೆ, ಏನು ಸತ್ಯ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು, ಎವಿಡೆನ್ಸಸ್ ಬೇಕು, ಸಾಕಷ್ಟು ಸಾಕ್ಷಿಗಳಿರಬೇಕು. ಅದಕ್ಕೆ ಯಾವುದೇ ಒಂದು ವ್ಯಕ್ತಿ ವಿರುದ್ಧವಾಗಲಿ ಅಥವಾ ಏನೇ ಒಂದು ಅಪಾದನೆ ಬಂತಂದ್ರೆ ತಕ್ಷಣ ದುಡುಕಾಕ್ ಹೋಗಬೇಡಿ. ಆದರೂ ಎಲ್ಲನೂ ಅಂದರೆ ತಳಗುಡಗಳನ್ನು ಕಿತ್ತಾಕಿ ನೋಡಿಕೊಂಡು ನೀವು ವಿಚಾರ ಮಾಡಿ ನಿರ್ಣಯ ತಗೊಳ್ಬೇಕು, ದುಡುಕಿನ ನಿರ್ಣಯಗಳನ್ನು ತಗೋಬಾರದು. ಮುಂದೆ ಇಲ್ಲಿ ನಿರ್ಣಯ ತಗೊಳ್ಳೋ ಕಾಲಕ್ಕೆ ನ್ಯಾಯ ನೀತಿಯಂತೆ ವರ್ತಿಸಬೇಕು. ಕಾನೂನು ಏನು ಹೇಳ್ತಿದೆ ಹಂಗೆ ಔಟ್ ಆಫ್ ಕಾನೂನು ಹೋಗಿ, ಔಟ್ ಆಫ್ ವೇ ಹೋಗಿ ಮಾಡುವಂಗಿಲ್ಲ, ಔಟ್ ಆಫ್ ಕಾನೂನು ಹೋಗಿ ಮಾಡುವಂಗಿಲ್ಲ. ನಾ ಅಧಿಕಾರಿ ಇದ್ದಂಥವು ಈಗ ಹೇಳ್ತಿರ್ತದೆ, ಕೆಲವೊಂದು ಮಂದಿ ಈಗ ಗೃಹ ಸಚಿವ ಇರ್ತಾನೆ, ಅವ ಎಲ್ಲೋ ಒಂದು ಅಪರಾಧ ಆಗಿರ್ತದೆ, ಆ ಅಪರಾಧನ ಟ್ಯಾಕಲ್ ಮಾಡೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತದೆ. ನಾನು ಡಿಫೆನ್ಸ್ ಮಿನಿಸ್ಟರ್ ಇದೆ, ಗೃಹ ಸಚಿವ ಅದರಂತೇಳಿ ಅವನೊಬ್ಬರು ಹಿಡ್ಕೊಂಡು ಹೋಗಿ ಬಿ ಡಿ ಹಾಕಕ್ಕೆ FIR ಹೇರಕ್ಕೆ ನನಗೆ ಬರೋದಿಲ್ಲ. ಅದು ಒಂದು ಜವಾಬ್ದಾರಿ ಹೊಂದ ಈ ಪೊಲೀಸ್ ಇಲಾಖೆ ಇರ್ತದೆ, ಆ ಪೊಲೀಸ್ ಇಲಾಖೆ ಕೆಲಸ ಅದು. ಅದು ಗೊತ್ತಿದ್ದು ಏನು ಗೊತ್ತಿಲ್ಲದನ್ನು ಮಾತಾಡಿಬಿಡ್ತಾರೆ, ಅವನು ಹಿಡಿದು ಜೈಲಿಗೆ ಹಾಕಿ, ನಾ ಹಾಕ್ತೀನಿ ಜೈಲಿಗೆ ಹಾಕಿ ಅಂತ ಮಂತ್ರಿಗಳು ಮಾತಾಡ್ತಾರೆ. ಅಂದರೆ ನೋಡಿ, ಶಾಸಕಾಂಗ ಮತ್ತು ಈ ಕಾರ್ಯಾಂಗದ ವ್ಯತ್ಯಾಸ ಗೊತ್ತಿಲ್ಲದಂತಹ ಜನ ತಮ್ಮ ಮಿತಿ ಏನಿದೆ, ಕಾನೂನು ಮಿತಿ ಆಕ್ಟ್ ಮಾಡುವಂಥ ಮಿತಿ ಏನಿದೆ, ಇನ್ನೊಂದ್ರ ಮಿತಿ ಏನಿದೆ, ಅದನ್ನು ಸಹಿತ ಇವರು ಏನು ಮಾಡಿದಾರೆ, ಉಲ್ಲಂಘನೆ ಮಾಡಿಬಿಟ್ಟ. ಅದು ಸಹಿತ ಏನು ವಿವೇಕ ಕಳ್ಕೊಂಡಾದ್ರೂ ಗೊತ್ತಿಲ್ಲ, ಬುದ್ಧಿ ಭ್ರಷ್ಟ ಆಗಿತ್ತು ಗೊತ್ತಿಲ್ಲ, ಅಧಿಕಾರದ ದರಪ ಅಂತ ಗೊತ್ತಿಲ್ಲ. ಇವೆಲ್ಲ ವ್ಯತ್ಯಾಸಗಳನ್ನು ಇವತ್ತಿನ ನಾವು ನಡವಳಿಕೆಯನ್ನು ನೋಡಬೇಕಾದ್ರೆ ಈ ಮಂತ್ರಿಗಳದ್ದು ಮತ್ತು ಅಧಿಕಾರಿಗಳದ್ದು ಅಂದರೆ ಅದು ಎಲ್ಲನೂ ಏನಾಗಿಬಿಟ್ಟಿದೆ ಅಂದರೆ ಪಾಲಿಟಿಕ್ಸ್ ಹೋಗಿಬಿಟ್ಟಿದೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾನೆ ಅವನ, ನ್ಯಾಯ ನೀತಿ ಅಂತ ನೀವು ವರ್ತಿಸಬೇಕು. ಅಲ್ಲಿ ಏನು ಹೇಳಿ, ದಂಡಶಾಸ್ತ್ರ ನ್ಯಾಯಶಾಸ್ತ್ರ ಏನು ಹೇಳ್ತದೆ ಆ ಪ್ರಕಾರ ತೀರ್ಪು ಕೊಡಬೇಕು, ದಂಡಶಾಸ್ತ್ರ ಏನು ಹೇಳ್ತದೆ ಆ ಪ್ರಕಾರ ಅವನಿಗೆ ಶಿಕ್ಷೆ ವಿಧಿಸಬೇಕು, ಇದನ್ನು ಪಾಲಿಸ್ಬೇಕಂತ ಹೇಳ್ತಾನೆ. ಮುಂದುವರಿದ್ರೆ ಎಲ್ಲ ಪುರಾವೆಗಳೊಂದಿಗೆ ತಪ್ಪಿಸ್ತಸ್ಥ ಸಿಕ್ಕಾಗ ಭ್ರಷ್ಟತೆಯಿಂದ ಅವನ ಬಿಡುಗಡೆ ಯಾವುದೂ ಕೂಡದು.
ಈಗ ಇನ್ವೆಸ್ಟಿಗೇಷನ್ ನಡೀತೀಗ. ಇನ್ವೆಸ್ಟಿಗೇಷನ್ದಾಗ ಎವಿಡೆನ್ಸಸ್ ಎಲ್ಲಾನು ವಿರುದ್ಧ ಸಿಕ್ಕು. ಈಗ ಮುಖ್ಯಮಂತ್ರಿ ಯಾವುದೋ ಒಂದು ಸ್ಕ್ಯಾಂಡಲ್ದಾಗ ಸಿಕ್ಕೊಳ್ತಾನೆ. ಮುಖ್ಯಮಂತ್ರಿ ವಿರುದ್ಧ ಸಾಕಷ್ಟು ಎವಿಡೆನ್ಸಸ್ ಇದ್ವು ಅಂದ್ರೆ, ಎವಿಡೆನ್ಸಸ್ ಇದ್ದು ಅಂದ್ರೆ ಅವ ಎಂದೂ ಆ ತಪ್ಪು ಅಪಾದನೆಯಿಂದ ಪಾರಾಗಿ ಹೋಗಿರಬಾರ್ದು. ಅಧಿಕಾರವನ್ನು ಉಪಯೋಗ ಮಾಡಿಕೊಂಡಾಗಲಿ, ವ್ಯವಸ್ಥೆಯನ್ನು ಉಪಯೋಗ ಮಾಡಿಕೊಂಡಾಗಲಿ ತಾನು ಮಾಡಿದ ಅಪರಾಧದಿಂದ ಪಾರಾಗಬಾರದು, ತಪ್ಪಿತಸ್ಥ ಎಂದೂ ದಂಡ ಶಿಕ್ಷೆಯಿಂದ ಪಾರಾಗಬಾರದು, ಬಚಾವಾಗಬಾರ್ದು ಅಂತೇಳಿ ರಾಮ ಹೇಳ್ತಾನೆ. ಅದಕ್ಕೆ ಸಾಕಷ್ಟು ಎವಿಡೆನ್ಸ್ ಸಿಕ್ತು ಆ ವ್ಯಕ್ತಿ ವಿರುದ್ಧ. ಅವ ಅಪ್ಪ ಅವನ ಅಪರಾಧಿ ಇದಾನಂತ ಹೇಳಿ ನಿಮಗೆ ಸಾಕಷ್ಟು ಎವಿಡೆನ್ಸ್ ಸಿಕ್ತದೆ. ಈಗ ಉದಾಹರಣೆ ಇವ ಹೇಳ್ತವೆ ಮೂಢಮತ, ಇದರಲ್ಲಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಸಾಕಷ್ಟು ಸಿಕ್ಕು ಅಂದರೆ ಅಲ್ಲಿ ಕೋರ್ಟ್ ಇದೆ, ಅಲ್ಲಿ ಕೋರ್ಟ್ ಮಾಡ್ತಿದೆ. ಏನಾದರೆ ನಿರ್ದಾಕ್ಷಿಣ್ಯವಾಗಿ ತಪ್ಪ ಅಂತ ಎವಿಡೆನ್ಸ್ ಸಿಕ್ಕು ಅಂದರೆ ಕಾನೂನು ರೀತಿ ಏನು ಕ್ರಮ ತಗೊಳ್ಬೇಕು, ಅಲ್ಲಿ ಯಾವುದೇ ಭೇದ ಮಾಡಬಾರ್ದು. ಅದನ್ನೇ ಮುಂದುವರೆದು ಹೇಳ್ತಾನವ, ಏನೋ ಭ್ರಷ್ಟ ಮಾಡಿಕೊಂಡು ಕಾನೂನಿಂದ ಉಳಿಬಾರ್ದು. ಇವತ್ತಂತೂ ನಾವು ನೋಡ್ತಾ ಇದ್ದೇವೆ, ಆವಂತೂ ಭಾಳ ಆಗ್ತಾ ಇವೆ. ಎಲ್ಲೋ ಯಾವ ವ್ಯವಸ್ಥೆದಾಗ ಏನು ಟ್ರ್ಯಾಪ್ ಆಗ್ತೈತಿ ಹೇಳಕ್ಕೆ ಬರೋದಿಲ್ಲ. ಅಲ್ಲೆಲ್ಲ ಏನು ಮಾಡ್ತಾರೆ, ತಪ್ಪುಗಳನ್ನು ಮಾಡಿದರೂ ಕೂಡ ಅವರು ಮತ್ತು ಆರಾಮವಾಗಿ ರಾಜವೃಷವಾಗಿ ಅಡ್ಡಾಡ್ತಾ ಇರ್ತಾರೆ. ಅಪರಾಧಗಳನ್ನು ಮಾಡ್ತಾರೆ, ಕಾನೂನುಗಳನ್ನು ಉಲ್ಲಂಘನೆ ಮಾಡ್ತಾರೆ, ಮತ್ತು ಹೇಗಿರ್ತಾರಪ್ಪ ಅಂದರೆ ಒಂದು ಗಾದೆ ಮಾತಿದೆ ನೋಡಿ, 100 ಇಲಿಗಳನ್ನು ತಿಂದು ಬೆಕ್ಕ ಮತ್ತು ಆರಾಮ ಅದು ಈ ಯಾತ್ರಾಕ್ಷ ಇದಕ್ಕೆ ಯಾತ್ರೆಗೆ ಹೊಂಟಿತ್ತು ಅಂತ ಹೇಳ್ತಾರಲ್ಲ, ಆ ರೀತಿ ಇರ್ತಾರೆ ಇವರು. ಮುಂಜಾನೆ ಸಂಜೆ ತನಕ ಮಾಡೋದು ಕೆಟ್ಟ ಕೆಲಸ, ಅಪರಾಧದ ಕೆಲಸಗಳನ್ನು. ಆದರೆ ಯಾವ ಅಪರಾಧದಲ್ಲಿ ಅವರು ಸಿಲುಕದಾಗ ವ್ಯವಸ್ಥೆಯನ್ನು ಉಪಯೋಗ ಮಾಡ್ಕೊಂಡಿರ್ತಾರೆ, ತಾವು ಮಾತ್ರ ನಿರಾಪರಾಧಿಗಳಂತೆ ಹೊರಟಿರ್ತಾರೆ. ಇದು ತಪ್ಪು, ಹೀಗಾಗಿರಬಾರ್ದು ಅಂಥೇಳಿ ರಾಮ ಭರತನಿಗೆ ಹೇಳ್ತಾನೆ. ಮುಂದುವರೆದು, ಯಾವುದೇ ಪ್ರಕರಣದಲ್ಲಿ ಬಡವ ಶ್ರೀಮಂತ ಭೇದವಿಲ್ಲದೆ ವಾದಿಸುವ ಸುಶಿಕ್ಷಿತ ಮಂತ್ರಿಗಳನ್ನು ನೇಮಿಸು. ಮಂತ್ರಿಗಳ ವಾದ ಪರವಾಗಿ ವಾದ, ಈ ಯಾವುದೇ ಕೇಸನ್ನೇ ಸಿಕ್ತಂತೇಳಿ ನೀವು ಆ ಮಂತ್ರಿ ಇದನ್ನು ಇವನು ಬಿಡೋನ್ ಬಿಡು ಅಂತ ಹೇಳ್ತಾಶೆ, ಏನೇನ್ರಿ ಒಂದು ಅಯೋಗ್ಯಗಳನ್ನು ನೇಮಿಸಿ ಕ್ಲೀನ್ ಚಿಟ್ ಕೊಡೋದಲ್ಲ. ಬಡವ ಇದ್ದಂದ್ರೆ ಅವ್ನು ತುಡುಗು ಮಾಡಿರೋದಿಲ್ಲ, ಅವ್ನು ಬಡವದಾನಂದ ಕೂಡಲೇ ಅವ್ನು ತುಡುಗು ಮಾಡಿ ಕಳ್ತಾನ ಮಾಡಿರಬೇಕು, ಅಪರಾಧ ಮಾಡಿರ್ಬೇಕಂತೇಳಿ ಅವನಿಗೆ ಶಿಕ್ಷೆ ಕೊಟ್ಬಿಡ್ರು. ನೀವು ಅಧಿಕಾರದಾಗಿದ್ದಾವ ಏನೇ ಅಪರಾಧ ಮಾಡಿದ್ದು ಗೊತ್ತಿರ್ತೈತಿ, ಎವಿಡೆನ್ಸು ಬಂದಿರ್ತಾವ, ಎಲ್ಲ ಗೊತ್ತಿದ್ದು ಅವನ್ನೆಲ್ಲ ಅಲ್ಲೇ ಸಪ್ರೆಸ್ ಮಾಡಿಕೊಂಡು ಅವನನ್ನು ನಿರಾಪರಾಧಿಯಾಗಿ ಕ್ಲೀನ್ ಚಿಟ್ ಕೊಡು. ಇದೊಂದು ದೊಡ್ಡ ರೋಗ ಈ ದೇಶದಲ್ಲಿ ಹಬ್ಬುತ್ತಾ ಇದೆ. ಅದಕ್ಕೆ ಹೇಳ್ತಾರೆ ನೋಡಿ, ಈ ಜಗತ್ತ ಒಂದು ಮಾತಿದೆ ಬರ್ತಿದೆ, ನೀವು ಜಗತ್ತಿನ ಕಣ್ಣನ್ನು ತಪ್ಪಿಸಿ ನೀವು ಉಳ್ಕೊಳ್ಬೋದು, ಆದರೆ ನಿಮ್ಮ ಮನಸ್ಸಿನ ಕಣ್ಣಿನಿಂದ ನೀವು ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ನೀನು ಒಳ್ಳೆಯವದಿನೋ ನೀನು ಅಪರಾಧಿ ಅನ್ನೋದು ನಿನ್ನ ಕಾನ್ಸಿಯಸ್ ಹೇಳ್ತದೆ ನಿನಗೆ. ನೀನು ಜಗತ್ತಿಗೆ ಸುಳ್ಳು ಹೇಳ್ಬೋದು, ಆದರೆ ನಿನ್ನ ಆತ್ಮಕ್ಕನಿ ಎಂದು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗೂ ನೀನು ಬಿಡುವುದಿಲ್ಲ, ಅದು ಮಲ್ಕೊಂಡಾಗ ನಿಜವನ್ನು ಕೆಡಿಸಿಬಿಡ್ತದೆ, ನಾ ಇಂಥ ಅಪರಾಧ ಮಾಡಿದ್ದೀನಲ್ಲ ಅಂಥೇಳಿ ಅದು ನಿನ್ನ ಕಾಡ್ತಿರ್ತದೆ. ಅದಕ್ಕೆ ಇಲ್ಲಿ ಏನಾಗ್ತಿದೆ ಅಂದರೆ, ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಂಡು ಅಪರಾಧಿಗಳು ಬದುಕ್ತಾ ಇದ್ರೆ ಅವ್ರು ಬದುಕು ಬಚಾವಾಗ್ತಾ ಇದ್ರೆ ಬಚಾವಾದಾಗ ನೋಡ್ಕೋಬೇಕು. ನ್ಯಾಯವನ್ನು ಕೊಡುವ ಟೈಮಕ್ಕೆ ಇವ ಶ್ರೀಮಂತ, ಇವ ಬಡವ, ಇವ ಅಧಿಕಾರಿ, ಅಧಿಕಾರ ಇಲ್ಲದವ ಅಂತ ಯಾವುದೇ ಭೇದವನ್ನು ಮಾಡಕೂಡದು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಆರ್ಟಿಕಲ್ 14 ಏನಿದಲ್ಲ, ಅದರ ಹಿಂದು ಇರುವಂತಹ ಲೇಟ್ ಆಗ್ತದೆ. ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. ಇದನ್ನು ನೋಡಿ ರಾಮಾಯಣದಲ್ಲಿ ವಾಲ್ಮೀಕಿಯವರು ಅಂದೇ ಹೇಳ್ತಾ ಇರೋದು, ಭೇದ ಭಾವ ಮಾಡುವಂಗೆ. ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. ರಾಜನಿಗೂ ಅದೇ ಕಾನೂನು, ಅವನ ಪ್ರಜೆಗೂ ಅದೇ ಕಾನೂನು. ಇಲ್ಲಿ ಇಬ್ಬರಿಗೂ ಪ್ರತ್ಯೇಕ ಬೇರೆ ಬೇರೆ ಕಾನೂನುಗಳಿಲ್ಲ. ಆದರೆ ನಮ್ಮಲ್ಲಿ ಕೆಲವೊಂದು ಇವೆ ನೋಡಬೇಕಾದ್ರೆ, ಸಂವಿಧಾನದಲ್ಲಿ ಕೆಲವೊಂದು ಇವೆ, ಕೆಲವರನ್ನು ಪ್ರಶ್ನೆ ಮಾಡುವಂಗಿಲ್ಲ. ಇನ್ನೊಂದು ಆರ್ಟಿಕಲ್ ಬರ್ತಿದೆ, ಈ ಯಾವುದೇ ಅಧಿಕಾರಿ ಏನೇ ನಿರ್ಧಾರ ತಗೊಂಡಿದ್ದಂದ್ರೆ ಆ ನಿರ್ಧಾರ ಹಿ ಹ್ಯಾಸ್ ಟೇಕನ್ ಇನ್ ಗುಡ್ ಫೇತ್, ಅವ ಅದರ ಬಚಾವಾಗ್ತಾನೆ. ಅವ ಯಾರ್ದೋ ಮಾತು ಕೇಳ್ಕೊಂಡು ತಪ್ಪು ನಿರ್ಧಾರ ತಗೊಂಡಿರ್ತಾನೆ, ಜನರಿಗೆ ಉಪದ್ರವಿನೂ ಆಗಿರ್ತಾನೆ. ಬಟ್ ಇಲ್ಲಿ ಕಾನೂನು ನಾನು ಅಧಿಕಾರದ ಒಂದು ಇದರದಿಂದ ನಾನು ಅದನ್ನು ನಿರ್ಧಾರ, ನನ್ನ ವೈಯಕ್ತಿಕ ಇಲ್ಲಲ್ಲಿ ಅಧಿಕಾರ. ಇದೊಂದು ಬಚಾವು ಅದ ನಮ್ಮಲ್ಲಿ ಲಾದಲ್ಲಿ, ಲಾದಲ್ಲೇ ಹೆಚ್ಚು ಸಂವಿಧಾನದಲ್ಲಿದೆ. ಇಂಥದ್ರಿಂದ ಏನಾಗ್ಬಿಡ್ತದೆ ಅಂದರೆ, ಬಹಳಷ್ಟು ಜನ ಅಧಿಕಾರ ದುರುಪಯೋಗ ಮಾಡಿಕೊಂಡ ಅಪರಾಧಿಗಳು ಇದರಿಂದ ಉಳಿತಾ ಇದ್ದಾರೆ. ಅದಕ್ಕೆ ಅಲ್ಲಿ ಹ್ಯಾಂಗಿರೋಕ್ಕಿಲ್ಲ, ಅವನು ಹೇಳಿಬಿಡ್ತಾನೆ ಕ್ಲಿಯರ್ ಕಟ್ಟ. ಇಲ್ಲಿ ಯಾವುದು ನೋಡೋಂಗಿಲ್ಲ, ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. ಇಕ್ವಿಟಿ ಆ್ಯಂಡ್ ಜಸ್ಟಿಸ್ ಮೇಂಟೈನ್ ಮಾಡಬೇಕು. ಆರ್ಟಿಕಲ್ 14 ಇಲ್ಲಿ ಬರ್ತಿದೆ, ಅಥವಾ ಆರ್ಟಿಕಲ್ 14 ಅಂಬೇಡ್ಕರ್ ಅವರು, ಅಂಬೇಡ್ಕರ್ ಸಾಹೇಬರು ಸಂವಿಧಾನ ಬರೀಪುರದಲ್ಲಿ ಇವು ಮಹಾಭಾರತ ರಾಮಾಯಣದ ಎಲ್ಲನೂ ತಿರುಹಾಯಕ್ ನೋಡಿಕೊಂಡರು, ನ್ಯಾಯಶಾಸ್ತ್ರಗಳನ್ನು ಎಲ್ಲನೂ ನೋಡ್ಕೊಂಡಾರ. ಅವರು ಹಂಗೆ ಏನೋ ಒಂದು ಕುತ್ತಕಡೆ ಇಲ್ಲ, ಬೇರೆ ದೇಶದ್ದು ಸಂವಿಧಾನಗಳನ್ನು ನೋಡ್ಕೊಂಡಾರೆ. ಮತ್ತು ಯಾವುದು ನಮ್ಮ ದೇಶಕ್ಕೆ ಒಗ್ಗುತ್ತವ, ಸೂಟೇಬಲ್ ಅನ್ನಿಸ್ತಾವ, ಅಂಥವುಗಳನ್ನು ಮಾತ್ರ ಅವ್ರು ಏನು ಮಾಡ್ಯಾರ, ಇಲ್ಲಿ ಹಿಂಬಾಗಿ ಮಾಡಿಕೊಂಡಿದ್ದಾರೆ. ಮುಂದುವರೆದು, ತನ್ನ ಸುಖಕ್ಕಾಗಿ ನ್ಯಾಯ ವ್ಯವಸ್ಥೆ ಬಳಸುವವರನ್ನು, ನಿರ್ದೋಷಿಗಳಿಗೆ ಶಿಕ್ಷೆ ವಿಧಿಸುವವರನ್ನು ನಿರ್ದಾಕ್ಷಿಣೀಯವಾಗಿ ನೀನು ಶಿಕ್ಷಿಸು.
ಇಲ್ಲಿ ನ್ಯಾಯಾಂಗದಾಗ ಒಂದು ಬರ್ತಿದೆ, ತನ್ನ ಅನುಕೂಲಕ್ಕಾಗಿ ನ್ಯಾಯಾಂಗವನ್ನು ರೂಪಿಸಿಕೊಳ್ಳೋದು. ತನಗೆ ಬೇಕಾದವ್ರನ್ನ ವಕೀಲ, ತನಗೆ ಬೇಕಾದವ್ರನ್ನ ಜಡ್ಜ ಮಾಡ್ಕೊಂಡು ತನಗೆ ಹೆಂಗೆ ಬೇಕಂಗೆ ತೊಗೊಂಡು ಹೋಗೋದು. ಇಂಥ ಜನ ಇರಬಾರ್ದು. ಇಂಥವ್ರು ಸಿಕ್ಕಿದ್ರು, ಇಂಥವ್ರಾಯಿತು. ಇನ್ನು ನಿರ್ದೋಷಿ ಇರ್ತಾನೆ ಒಂದು ಕೇಸ್ದಾಗ, ಒಂದು ಪ್ರಕರಣದಾಗ ಯಕ್ಷ ನಿರ್ದೋಷಿ ಇರ್ತಾನೆ, ವಾಯು ದೋಷಿ ಇರ್ತಾನೆ. ಇಲ್ಲಿ ಉಲ್ಟಾ ಮಾಡಿಬಿಡ್ತಾರೆ, ಯಕ್ಷನ ದೋಷಿ ಮಾಡ್ತಾರೆ, ವಾಯು ನಿರ್ದೋಷಿ ಮಾಡ್ತಾರೆ. ಇಂತಹ ತೀರ್ಪುಗಾರರು ಇದ್ರಂದ್ರೆ, ನ್ಯಾಯಾಧೀಶರಿದ್ದಂದ್ರೆ ಅವರನ್ನು ನಿರ್ದಕ್ಷಿಣೀಯವಾಗಿ ಶಿಕ್ಷಿಸು, ಬಿಡಬೇಡ ಅವ್ರನ್ನ. ನ್ಯಾಯಾಧೀಶರನ್ನು ಬಿಡಬೇಡ. ತಪ್ಪು ನಿರ್ಧಾರ ಕೊಟ್ಟಿದ್ದ, ಅಪರಾಧಿಗಳನ್ನು ಅವ ಬಚಾವ್ ಮಾಡ್ತಿದ್ದಂದ್ರೆ ಅಂಥವ್ರಿಗೆ ಶಿಕ್ಷೆಯನ್ನು ವಧಿಸುವಂಥ ನ್ಯಾಯ ನೀತಿಯನ್ನು ನೀನು ಹೊಂದಿರಬೇಕಂತೇಳಿ ರಾಮ ಭರತನಿಗೆ ಹೇಳ್ತಾನೆ. ಇನ್ನು ಮುಂದುವರೆದು ಇದೇ ರೀತಿಯಾಗಿ ಇನ್ನೂ ಹಲವಾರು ದಂಡಶಾಸ್ತ್ರ, ನ್ಯಾಯಶಾಸ್ತ್ರ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರಗಳ ವಿಚಾರಗಳನ್ನು ಮತ್ತು ಮಾರ್ಗಗಳನ್ನು ಹೇಳಿದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.